ಹಾಯ್, ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಇದು ಮೆಂತ್ಯ ಚಿಕನ್, ಇದು ಚಪಾತಿಗೆ, ಅನ್ನಕ್ಕೆ, ಅಕ್ಕಿ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂದರೆ, ಮೊದಲೇ ನಾನು ಒಂದು 10 ರಿಂದ 15 ಗೋಡಂಬಿನ ನೆನೆಸ್ಕೊಂಡಿದ್ದೆ. ಮತ್ತು ಇದಕ್ಕೆ 1 ಟೇಬಲ್ ಚಮಚದಷ್ಟು ಜೀರಿಗೆ, 1/2 ಟೇಬಲ್ ಚಮಚದಷ್ಟು ಮೆಣಸು, ಮತ್ತು 2 ಪೀಸು ಚಕ್ಕೆ, 1 6 ರಿಂದ 7 ಲವಂಗ, ಮತ್ತು 1 10 ರಿಂದ 12 ಬೆಳ್ಳುಳ್ಳಿ, ಆಮೇಲೆ 1 ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೆ. ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ, ಬಾಯಿಗೆ ಹಾಕಿಷ್ಟು ನಚೂರು ಅನ್ನಬೇಕು ಅಂದರೆ 10 ಹಸಿರುಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲ ಬೇಡ, ಕರೆಕ್ಟಾಗಿರಲಿ ಅಂದರೆ 1 7 ಸಾಕಾಗುತ್ತೆ. ನಾನು 7 ಹಾಕಿದ್ದೀನಿ. ಮತ್ತು ಇದಕ್ಕೆ 1/2 ಇಡಿ ಆಗೋಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋದು ಬೇಡ, ಮೆಂತ್ಯ ಸೊಪ್ಪಿನ ಪರಿಮಳ ಹೋಗ್ಬಿಡುತ್ತೆ. 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದಿಷ್ಟು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು. ತುಂಬ ಫೈನಾಗಿ ರುಬ್ಕೊಂಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತರಿ ತರಿಯಾಗೇ ಇರಬೇಕಿದು. ನೋಡಿ, ಇಷ್ಟು ತರಿ ತರಿಯಾಗಿದ್ದರೆ ಸಾಕು. ಮತ್ತು ಇದಕ್ಕೆ 1/2 ಕಟ್ಟು ಮೆಂತ್ಯ ಸೊಪ್ಪನ್ನು ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ತರಿ ತರಿಯಾಗಿ ರುಬ್ಬಬೇಕು. ತುಂಬ ಫೈನ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ಈ ಥರ ತರಿ ತರಿಯಾಗಿರಬೇಕು. ಇಲ್ಲ ಹಿಂಗೆ ಬೇಡ ಅಂದರೆ ಬೇಕಾದ್ರೆ ಕಟ್ ಮಾಡಿ ಬೇಕಾದ್ರೆ ಹಾಕ್ಕೋಬೋದು. ಈಗ 1 ಬಾಣಲಿಗೆ 1/3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆಗೆ 1/2 ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿರೋದು, 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಿದು. ಇದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಬಾಡಿಸ್ಕೋಬೇಕು, ಅವಾಗ ಚೆನ್ನಾಗಿರೋದು. ನೋಡಿ, ಈ ಥರ ಬ್ರೌನ್ ಆಗಬೇಕು. ಇವಾಗ ಇದಕ್ಕೆ 1/2 ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಉಳ್ಕೋಬೇಕು. ಇದು ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು. ಇವಾಗ ಇದಕ್ಕೆ 1/2 ಕೆಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಿಕನ್ ಐಟಮು ಮಟನ್ ಐಟಮ್ ಎಲ್ಲ ಮಾಡುವಾಗ ಈ ಕಾಯಿ ಪಪ್ಪಾಯನ ಸ್ವಲ್ಪ ಪುಡಿ ಮಾಡಿ, ಒಣಗಿಸಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ, ಇದು 1/2 ಟೀ ಚಮಚ ಹಾಕಿದಷ್ಟು ಸಾಕು. ನೀವು ಹೇಗಾದರೂ ಮಾಡಿ, ಸಾಫ್ಟಾಗಿ ಆಗುತ್ತೆ ಚಿಕನ್ನು. ಇದಿಲ್ಲ ಅಂದರೆ ಸ್ಕಿಪ್ ಮಾಡಿ ನೀವು, ಪರವಾಗಿಲ್ಲ, ಹಾಕ್ಕೊಳ್ಳಿ, ಇದನ್ನು ಬೇಡ. ಮತ್ತು ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ನಾನು 1/2 ಟೇಬಲ್ ಚಮಚ ಹಾಕ್ಕೊಂಡಿದ್ದೀನಿ, ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ 1 ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಉರ್ಕೋಬೇಕು. ನಾವು ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ ಹೈನೇ ಇರಬೇಕು, ಇಲ್ಲಾಂದರೆ ನೀರು ಬಿಟ್ಕೊಂಬಿಡುತ್ತೆ, ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ. ನೋಡಿ, ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಉರಿಬೇಕು. ಅವಾಗವಾಗ ಕೈ ಆಡಿಸ್ತಾರೆ, ಇಲ್ಲ ಸೀದೋಗುತ್ತೆ, ಫ್ಲೇಮ್ ಆಗಿರುತ್ತಲ್ಲ. ಇವಾಗ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ತರಿ ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಮೆಂತ್ಯ ಸೊಪ್ಪೆಲ್ಲ ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ನ ತೊಳೆದು ಅದನ್ನೇ ಹಾಕ್ಕೊಳ್ತೀನಿ. ಮೊಸರ ಉಳಿದಿರೋದು ಸಾಕಾಗುತ್ತೆ ನೀರಿದು. ಇದು 1-4 ಜನಕ್ಕೆ ಸರಿ ಹೋಗುತ್ತೆ. ಅನ್ನಕ್ಕೆ, ಚಪಾತಿಗೆ, ಮತ್ತು ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕನ್ನ ಹೈ ಫ್ಲೇಮಲ್ಲಿ ಹುರ್ಕೊಂಡು ಮಸಾಲ ಹಾಕಿದ ತಕ್ಷಣ ಲೋ ಫ್ಲೇಮ್ ಮಾಡಿಬಿಡ್ಬೇಕು. ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೆಂದರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಅವಾಗ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಧ್ಯ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಾಗಿದೆ. ಇದು ಈಗ ಸರ್ವ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ.